ನಾವಿವತ್ತು ಬೆಂಡೆಕಾಯಿ ಗೊಜ್ಜು ಹೇಗೆ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಈಗ ನಾನು ನೀಟಾಗಿ ತೊಳೆದು ಬಟ್ಟೆನಲ್ಲೆಲ್ಲ ನೀಟಾಗಿ ಒರೆಸಿ ಇಟ್ಕೊಂಡಿದ್ದೀನಿ. ಸ್ವಲ್ಪನೂ ನೀರಿರಬಾರ್ದು ಈ ಥರ ನೀಟಾಗಿ. ಇದನ್ನು ಹೇಗೆ ಕಟ್ ಮಾಡಬೇಕು ಅಂತಂದರೆ, ಫಸ್ಟು ನಾವು ಈ ಥರ ಸೈಡ್ನ ತೆಗೆದು ಬಿಡಬೇಕು, ಮತ್ತು ಈ ಕಡೆ ಲಾಸ್ಟ್ನಲ್ಲಿರೋದನ್ನು ತೆಗೆದು ಬಿಡಬೇಕು. ಈ ಥರ ಥರ ಎಲ್ಲಾನು ಹೀಗೆ ಕಟ್ ಮಾಡಿಟ್ಕೋಬೇಕು. ಈಗ ನಾವು ನೀಟಾಗೆಲ್ಲ ಸೈಡ್ ಸೈಡ್ ಎಲ್ಲ ಕಟ್ ಮಾಡಿಟ್ಟಿದ್ದೀವಿ. ನೀವು ಕಟ್ ಮಾಡಬೇಕಾದ್ರೆ ಯಾವಾಗಲೂ ನೀವು ಈ ಥರ ಸ್ಲೈಸ್ ಆಗಿ ಕಟ್ ಮಾಡಬೇಕು. ಯಾಕೆ ಅಂತಂದರೆ ಕೆಲವೊಮ್ಮೆ ಒಳಗಡೆ ಹುಳಗಳಿರುತ್ತೆ, ನಮಗೆ ಗೊತ್ತಾಗೋದಿಲ್ಲ, ವೈಟ್ ಕಲರ್ ಹುಳು ಇರುತ್ತೆ. ಹಾಗಾಗಿ ನಾವು ಏನೇ ತರಕಾರಿ ಕಟ್ ಮಾಡೋ ಹಾಗಿದ್ರೂ ಈ ಥರ ಸ್ಲೈಸ್ ಆಗಿ ಕಟ್ ಮಾಡಬೇಕಾಗುತ್ತೆ. ಈ ಥರ ಈಗ ನಾವು ಬೆಂಡೆಕಾಯಿನ ನೀಟಾಗಿ ಸ್ಲೈಸ್ ಆಗಿ ಕಟ್ ಮಾಡಿಟ್ಕೊಂಡಿದ್ದೀವಿ. ಹಾಗೆ ನಾವು 2-3 ಆನಿಯನ್ ತೊಗೊಂಡಿದ್ದೀವಿ, 1 ಟೊಮೆಟೊ ಅನ್ನು ತೊಗೊಂಡಿದ್ದೀವಿ, ಸ್ವಲ್ಪ ಗ್ರೀನ್ ಚಿಲ್ಲಿ ಹಾಕೋಬೇಕಾಗುತ್ತೆ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವು, ಹಾಗೆ ಸಾಸಿವೆ, ಅಚ್ಚಕಾರದ ಪುಡಿ ಮತ್ತು ಆಯಿಲ್ ತೊಗೊಂಡಿದ್ದೀವಿ. ನಾವು ಅಚ್ಚಕಾರದ ಪುಡಿ ಮನೆಯಲ್ಲೇ ಮಾಡಿಟ್ಟಿರೋವಂಥ ಖಾರದ ಪುಡಿ ತೊಗೊಂಡಿದ್ದೀವಿ. ನೀವು ಬೇಕಂದರೆ ಸಾಂಬಾರು ಪೌಡರ್ನ ಪಾಕೆಟ್ ಯೂಸ್ ಮಾಡ್ಬೋದು, ಇಲ್ಲಾಂತಂದರೆ ಧನಿಯಾ ಪೌಡ್ರು, ಚಿಲ್ಲಿ ಪೌಡರ್ ಮತ್ತು ಅರಿಶಿನ ಹಾಕಿ ಮಾಡ್ಬೋದು. ಈಗ ನಾವು ಫಸ್ಟು ಬೆಂಡೆಕಾಯಿನ ನೀಟಾಗಿ ಹುರ್ಕೋಬೇಕಾಗುತ್ತೆ. ನಾವು ಡೈರೆಕ್ಟಾಗಿ ಗೊಜ್ಜು ಮಾಡಬಾರ್ದು ಬೆಂಡೆಕಾಯಿ, ಯಾಕಂದರೆ ಇದರಲ್ಲೆಲ್ಲ ಅಂಟಿರುತ್ತೆ ಈ ಥರ. ಸೊ ಇದನ್ನೆಲ್ಲ ನಾವು ನೀಟಾಗಿ ಬಾಣಲಿನಲ್ಲಿ ಫ್ರೈ ಮಾಡಬೇಕು. ಈಗ ನಾವು ಪ್ಯಾನ್ನ ಬಿಸಿ ಇಟ್ಟಿದ್ದೀವಿ, ಹಾಗೆ ಬೆಂಡೆಕಾಯಿನ ಹಾಕೋತಿದ್ದೀವಿ. ಫಸ್ಟು ನಾವು ಬೆಂಡೆಕಾಯಿನ 5 ಮಿನಿಟ್ಸ್ ಹುರ್ಕೋಬೇಕಾಗುತ್ತೆ. ನೀವು ಉರಿತಾ ಉರಿತಾ ಸ್ವಲ್ಪ ಸ್ವಲ್ಪನೇ ಆಯಿಲ್ನ 3 ಟೇಬಲ್ಸ್ಪೂನ್ ಅಷ್ಟು ಆಯಿಲ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನೀವು ನೀವು ಮೇಲೆ ಹಾಕೋಬೇಕು. ಫಸ್ಟಿಗೆ ಪ್ಯಾನಿಗೆ ಹಾಕೋಬಿಟ್ರೆ ನಿಮಗೆ ಬೆಂಡೆಕಾಯಿಗೆ ಎಣ್ಣೆ ಹಿಡಿಯೋದಿಲ್ಲ, ಹಾಗಾಗಿ ನಾನು ಬೆಂಡೆಕಾಯಿ ಮೇಲೆ ಹಾಕಿದ್ದೀನಿ. ಈಗ ಇದು ಆಗಿದೆ, ನೀಟಾಗಿ ಈ ಥರ ಫ್ರೈ ಆಗಬೇಕು. ನೀಟಾಗಿ ನೋಡಿ, ಸ್ವಲ್ಪನೂ ಅಂಟಿಲ್ಲ ನೋಡಿ. ಈಗ ಇದನ್ನ ಶಿಫ್ಟ್ ಮಾಡಿ ಒಗ್ಗರಣೆ ಹೇಗೆ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀವಿ. ಈಗ ನಾವು ಅದೇ ಪ್ಯಾನ್ ತೊಗೊಂಡಿದ್ದೀವಿ, ಮತ್ತೆ ನಾವು ಸ್ವಲ್ಪ 2-3 ಸ್ಪೂನ್ ಅಷ್ಟು ಆಯಿಲ್ ಹಾಕ್ತಾ ಇದ್ದೀವಿ. ಸ್ವಲ್ಪ ಎಣ್ಣೆ ಕಾದ್ಮೇಲೆ ಸಾಸಿವೆಯನ್ನು ಹಾಕ್ತಿದ್ದೀವಿ. ಈಗ ನಾವು ಈಗ ಆನಿಯನ್ಸು ಮತ್ತು ಕರ್ಬೇವಿನ ಸೊಪ್ಪನ್ನ ನೀಟಾಗಿ ಈ ಥರ ಫ್ರೈ ಮಾಡ್ಕೋಬೇಕು. ನೀಟಾಗಿ ಕೆಂಪಿಗೆ ಕೆಂಪಿಗಾಗುವಂತೂ ಈಗ ಇದು ನೀಟಾಗಿ ಆಗಿದೆ. ಈಗ ನಾವು ಸ್ವಲ್ಪ ಸೆಲೆಕಾಯನ್ನ ಆ್ಯಡ್ ಮಾಡ್ಕೋಬೇಕು. ಬಿಟ್ಟಿರುವಂತ ಬೆಂಡೆಕಾಯಿನ ಹಾಕ್ತಾ ಇದ್ದೀನಿ. ಬೆಂಡೆಕಾಯಿ ಮತ್ತು ಆನಿಯನ್ ಸಮೇತ ಎಲ್ಲ ನೀಟಾಗಿ ಈ ತರ ಮಿಕ್ಸ್ ಆಗಬೇಕು. ಇದನ್ನ ನಾವು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ 5 ಮಿನಿಟ್ಸ್ ಇದ್ರ ಮೇಲೆ ಮುಚ್ಚಬೇಕು. ಈಗ ಇದಕ್ಕೆ ನಾವು ಸ್ವಲ್ಪ ಉಪ್ಪನ್ನ ಹಾಕೋತಿದ್ದೀವಿ. ಹಾಗೆ ನಾವು ಸಾಂಬಾರ್ ಪೌಡರ್ ಹಾಕೋತಾ ಇದ್ದೀವಿ. ನೀವು ಪಾಕೆಟ್ನ ಯೂಸ್ ಮಾಡ್ಬೋದು. ಈಗ ಇದಕ್ಕೆ 1/2 ಗ್ಲಾಸಷ್ಟು ನೀರನ್ನ ಮಿಕ್ಸ್ ಮಾಡ್ತಾ ಇದ್ದೀವಿ. ಇದನ್ನ ನೀಟಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ 10 ಮಿನಿಟ್ಸ್ ಬಾಯ್ಲ್ ಆಗೋದಕ್ಕೆ ಬಿಡಬೇಕು. ನೀವು ಈಗ ಇದು ಆಗಿದೆ, 10 ಮಿನಿಟ್ಸ್ ಬಾಯ್ಲ್ ಮಾಡಿರೋದು, ನೀಟಾಗೆಲ್ಲ ಮಿಕ್ಸ್ ಆಗಿದೆ. ಈಗ ನಾವು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಿದ್ದೀವಿ. ಈ ಥರ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಚಪಾತಿ ಜೊತೆ ತಿನ್ನೋದಕ್ಕೆ ರೆಡಿ. ಈಗ ಬೆಂಡೆಕಾಯಿ ಪಲ್ಯ ರೆಡಿ ಇದೆ.
ನೀವು ಚಪಾತಿ ಕಾಂಬಿನೇಷನ್ ಅಲ್ಲಿ ತಿನ್ಬೋದು. ಈ ತರ ನೋಡಿ ಈಗ ರೆಡಿ ಆಗಿದೆ ಬೆಂಡೆಕಾಯಿ ಪಲ್ಯ. ನೀವು ಮನೆಯಲ್ಲಿ ಟೇಸ್ಟ್ ಮಾಡಿ ನೋಡಿ ಫ್ರೆಂಡ್ಸ್.